ಹಾಯ್ ಹಲೋ ಫ್ರೆಂಡ್ಸ್, ಉಮಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಾಟಿ ಹಸುವಿನ ಬೆಣ್ಣೆಯಿಂದ ತುಪ್ಪ ರೆಡಿ ಮಾಡ್ತಾ ಇದ್ದೀನಿ. ನೀರಿಗೆ ಉಪ್ಪಾಕಿ ಒಂದು 3 ಸರಿ ಬೆಣ್ಣೆನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಬೆಣ್ಣೆನ ತೊಳೆದಾದ್ಮೇಲೆ ಸ್ಟವ್ ಮೇಲೆ ಇಟ್ಟು ಕಾಯಿಸ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ಕರಗಿದೆ, ಇವಾಗ ಬೆಣ್ಣೆ ಕಾಯ್ತಾ ಇದೆ. ಇವಾಗ 15-20 ನಿಮಿಷ ಹೀಗೆ ಕಾಯಿಸಿ, ಅದು ನೊರೆ ಬರೋವರೆಗೂ ಕಾಯಿಸಿ. ನೊರೆ ಬಂದಿದೆ ಇವಾಗ, ನೊರೆ ಹೋಗೋವರೆಗೂ ಕಾಯಿಸಿ. ಒಂದು 5 ನಿಮಿಷ ಕಾಯಿಸಿ ನೊರೆ ಹೋಗುತ್ತೆ ಅದು. ನೋಡಿ ಹೇಗೆ ಕಾಯ್ತಾ ಇದೆ. ನೊರೆ ಕಡಿಮೆ ಆಗಿದೆ ಇವಾಗ. ಇದಕ್ಕೆ ನಾನು 3 ವೀಳ್ಯದೆಲೆನ ಹಾಕೊಳ್ತಾ ಇದ್ದೀನಿ. ವೀಳ್ಯದೆಲೆ ಹಾಕೊಳ್ಳೋದ್ರಿಂದ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಎಲೆ ಹಾಕಿದ್ಮೇಲೆ ನಾನು ಮುಚ್ಚಳನ ಮುಚ್ತಾ ಇದ್ದೀನಿ. ತುಪ್ಪಕ್ಕೆ ತಣ್ಣಗಾಗ್ಬಿಡ್ಬೇಕು ತುಪ್ಪನ. ಈಗ ಸ್ಟವ್ ಆಫ್ ಮಾಡಿದೆ. ತುಪ್ಪ ಇವಾಗ ತಣ್ಣಗಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ತುಪ್ಪದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಕಿರೋ ವೀಳ್ಯದೆಲೆನ ಆಚೆ ತೆಗಿತಾ ಇದ್ದೀನಿ ಇವಾಗ. ಒಂದೊಂದಾಗಿ ಆಚೆ ತೆಗಿತಾ ಇದ್ದೀನಿ. ತುಪ್ಪನ ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಫೈನಲಿ ತುಪ್ಪ ರೆಡಿಯಾಗಿದೆ. ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.